Hi, hello, namaste, welcome back to my YouTube channel. Evitin update ke nimigela swagata. Praise money, prosaha dana, 2022-23 buttidare. Idar bagge complete mahitina telisikodtini. Yavaru vidyarthige ishta barutte pratijarige anta. Hosobaragidare subscribe aagi, ishta idare like na madi, illa dislike na madi, banni video shuru madona. Okay vidyarthigale, idu onbittu samaja kalyana ilake anda barodu. Samaja kalyana ilake Karnataka sarkara nimige gottirutte social welfare department anta karitare. Social welfare department under idu barutte. Illi nimige bachana onbittu first class compulsory nivu first class anta avanirukagutte. Matte illi yavade karanakku nimige fail agiro karana illa. Yavade karanakku engineering madre backlog irangilla. Inna PUC mundhe diploma madre yavade karanakku nivu fail agangilla. In case nivu fail aadre nimige scholarship barodilla anta heli spashtane madiddare. Aadru doubt idre apply madoru kuda madabodu. ನಂತರ ಇಲ್ಲಿ ದ್ವಿತೀಯ ಪಿ ಯು ಸಿ ಮತ್ತು 3 ಇಯರ್ ಡಿಪ್ಲೊಮಾ ಕೋರ್ಸ್ಗಳಿಗೆ 20,000 ರುಪೀಸ್ ಬರುತ್ತೆ ಫಸ್ಟ್ ಕ್ಲಾಸ್ ಬಂದಿದ್ದರೆ. ಡಿಗ್ರಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದರೆ 25,000 ಬರುತ್ತೆ. ಎನಿ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಲೈಕ್ MA MSc ETC ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗಳಿಗೆ ಅವರು ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋಕ್ಕಾಗುತ್ತೆ. ಅವರಿಗೆ 30,000 ರುಪೀಸ್ ಬರುತ್ತೆ. ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮತ್ತು ಮೆಡಿಸಿನ್ ಅಥವಾ ಮೆಡಿಕಲ್ ಇಂಡಸ್ಟ್ರಿ ವಿದ್ಯಾರ್ಥಿಗಳಿಗೆ 35,000 ಬರುತ್ತೆ. ಇದಕ್ಕೆ ಆಸಕ್ತ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ವಿಶೇಷ ಕ್ವಶನ್ ಏನಂದರೆ ಇದು SC ST ವಿದ್ಯಾರ್ಥಿಗಳಿಗೆ ಮಾತ್ರ. 2022-23 ಸಾಲಿನಲ್ಲಿ ನೀವು ಪ್ರಥಮ ದರ್ಜೆಯಲ್ಲಿ ಪ್ರಥಮ ಯತ್ನದಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಮಾತ್ರ ಆನ್ಲೈನ್ನಲ್ಲಿ ಅರ್ಜಿ ಆಹ್ವಾನಿಸಲಾಗಿರುತ್ತದೆ. 2022-23 ಸಾಲಿನ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಪಾಸ್ ಆಗಿದ್ದೀರಾ ಅಂತಲೇ ಅಂದರೆ ಪ್ರಥಮ ದರ್ಜೆ ಅಂದರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಮತ್ತು ಒಂದೇ ಯತ್ನ ಪ್ರಥಮ ಯತ್ನದಲ್ಲಿ ಮಾತ್ರ ಪಾಸ್ ಆಗಿರಬೇಕಾಗುತ್ತೆ. ಇನ್ ಕೇಸ್ ಎನಿ ಫೇಲ್ ಆಗೋಂಗಿಲ್ಲ, ಬ್ಯಾಕ್ಲಾಗ್ ಕೂಡ ಇರೋಂಗಿಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಆನ್ಲೈನ್ ಮೂಲಕ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಇದನ್ನು ನೀವು ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮುಗಿದ ಮೇಲೆ ಅಪ್ಲೈ ಮಾಡ್ಬೋದು. PUC ವಿದ್ಯಾರ್ಥಿಗಳು PUC ಮುಗಿದ ಮೇಲೆ ಅಪ್ಲೈ ಮಾಡಬೇಕು. ಆ ಥರ ಪ್ರೊಸೀಜರ್ ಇದೆ. ನಿಮ್ಮದು ಕೋರ್ಸ್ ಕಂಪ್ಲೀಟ್ ಆದ ನಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ದಾಖಲೆಗಳೇನು ಬೇಕು ಅಂದರೆ ವಿದ್ಯಾರ್ಥಿ ಅಂಕಪಟ್ಟಿ ಪ್ರತಿ, ನಿಮ್ಮದು ಮಾರ್ಕ್ಸ್ ಕಾರ್ಡ್ದು ಪ್ರತಿ ಬೇಕಾಗುತ್ತೆ. ಇನ್ ಕೇಸ್ ನೀವು ಡಿಗ್ರಿ ಆಗಿದ್ರೆ 3 ಇಯರ್ದು ಕೇಳ್ತಾರೆ, PU ಆದರೆ 2 ಇಯರ್ ಕೇಳ್ತಾರೆ. ಆ ರೀತಿ ನಿಮ್ಮದು ಡಿಪೆಂಡ್ ಆಗುತ್ತೆ. ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಪ್ರತಿ, ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟ್ದು ಜೆರಾಕ್ಸ್ ಬೇಕಾಗುತ್ತೆ, ಮತ್ತು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ. ಅದೇ ರೀತಿ ಆಧಾರ್ ಕಾರ್ಡ್ ಪ್ರತಿ, ನಿಮ್ಮದು ಆಧಾರ್ ಕಾರ್ಡ್ ಜೆರಾಕ್ಸ್ ಕೂಡ ಬೇಕಾಗುತ್ತೆ, ಮತ್ತು ಬ್ಯಾಂಕ್ ಖಾತೆ ಪುಸ್ತಕದ ಪ್ರತಿ, ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ, ಮತ್ತು ನಿಮ್ಮದು ಫೋಟೋ ಕೂಡ ಬೇಕಾಗುತ್ತೆ. ಕೊನೆ ದಿನಾಂಕ 31/10/2022 ಕೊನೆ ದಿನಾಂಕ ಆಗಿರುತ್ತೆ. 31/10/2022 ಒಳಗೆ ನೀವು ಯಾರು ಪಾಸ್ಔಟ್ ಆಗಿರ್ತಾರೋ ಅಂಥವ್ರು ಅಪ್ಲೈ ಮಾಡಿ. ಇನ್ ಕೇಸ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ಸ್ವಲ್ಪ ಡಿಗ್ರಿ ಸ್ವಲ್ಪ ಲೇಟ್ ಆಗುತ್ತೆ ನಮ್ಮದು ಮುಗಿಯೋದು, ನೆಕ್ಸ್ಟ್ ಎಲ್ಲ ರಿಸಲ್ಟ್ ಬರೋದು ಲೇಟ್ ಆಗುತ್ತೆ ಅಂತ ಅಂಥ ವಿದ್ಯಾರ್ಥಿಗಳಿಗೋಸ್ಕರ ಎಕ್ಸ್ಟೆಂಡ್ ಮಾಡಿದ್ರು ಮಾಡ್ಬೋದು. ನೆಕ್ಸ್ಟು ನಾನು ತಿಳಿಸ್ಕೊಡ್ತೀನಿ ಎಕ್ಸ್ಟೆಂಡ್ ಏನಾದರೆ. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಭಾಸದ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಲೈನ್.